ಸೈಲೆನ್ಸ್ ಒಂದು ನಿಮಿಷ ಏಯ್ ಇವರೆ ಪೊಲೀಸ್ ಅವರೆ ಸ್ವಲ್ಪ ಸ್ನೇಹಿತರೆ ಇವತ್ತು ಏನು ಈಶ್ವರಪ್ಪ ಅವರು ಸೆಷನ್ಸ್ ಅಲ್ಲಿ ನಮ್ಮ ನಾಯಕರನ್ನ ಏಕವಚನದಲ್ಲಿ ಮಾತಾಡಿದ್ರು ಮೊನ್ನೆ ನೋಡಿದ್ರೆ ರಾಷ್ಟ್ರ ಧ್ವಜವನ್ನು ಕಿತ್ತು ಕೇಸರಿ ಧ್ವಜವನ್ನ ಮಾಡಬೇಕು ಅಂತಾರೆ ಒಬ್ಬ ರೈತ ಅವನ ಕೇಸರಿ ಫಾರ್ಮರ್ಸ್ ನ ಫ್ಲಾಗ್ ಅನ್ನ ರೆಡ್ ಫೋರ್ಟ್ ಮೇಲೆ ಹಾಕಿದ್ಕೆ ಅವನ ಮೇಲೆ ಸೆಡಿಷನ್ ಕೇಸ್ ಹಾಕ್ತಾರೆ ಒಬ್ಬ ಮಂತ್ರಿ ಈ ಸಚಿವದ ಮಂತ್ರಿ ಅವರು ಈ ಮಾತುಗಳನ್ನು ಹೇಳ್ತಾರೆ ಏನಂದ್ರೆ ಕೇಸರಿ ಫ್ಲಾಗ್ ಅನ್ನು ಹಾಕ್ತಾರೆ ಭಾರತದ ಫ್ಲಾಗ್ ಎತ್ತ ಹಾಕ್ತಾರೆ ಅಂತ ಅವರ ಮೇಲೆ ಯಾ ಚಾರ್ಜಸ್ ಇಲ್ಲ ಯಾ ಕೇಸು ಇಲ್ಲ ಇದು ಈ ಸಂವಿಧಾನದ ಕಕ್ಕೊಲೆ ಇದು ಈ ಸಂವಿಧಾನದ ಕಕ್ಕೊಲೆ ಇದನ್ನ ಖಂಡಿಸಿ ಇವತ್ತು ನಾನು ನನ್ನ ಮಹಿಳೆಯರು ನನ್ನ ಸ್ನೇಹಿತರು ಯುವ ಕಾಂಗ್ರೆಸ್ ನ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರೆ ನೋಡಿ ಇಲ್ಲಿ ನನ್ನ ಬಟ್ಟೆ ಹರಿದವರು ಇಲ್ಲಿ ನೋಡಿ ಇರಪ್ಪ ನೋಡಿ ಮಹಿಳೆಯರ ಬಟ್ಟೆ ಹೊಡೆದಿದ್ದಾರೆ ಇವರು ಹೊಡೆದಿದ್ದಾರೆ ಏನ್ ಮನ್ನಾ ಹೊಡೆದಿದ್ದಾರೆ ನೋಡಿ ಇದು ನಮ್ಮ ಪರಿಸ್ಥಿತಿ ನಮ್ಮನ್ನ ಹೊಡೆದು ಗಾಡಿ ಎಲ್ಲ ಹಚ್ಚಿ ಕುರಿ ಕರ್ಸಂಗೆ ಕುರಿಗಳನ್ನ ಎತ್ತಾಕೊಂಡು ಹೋಗಂಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಸಂವಿಧಾನ ನಮಗ್ ಕೊಟ್ಟ ಹಕ್ಕು ಪ್ರತಿಭಟನೆ ನಮ್ಮ ನಾಡಿನ ಧ್ವಜದ ಬಗ್ಗೆ ಮಾತಾಡಿದ್ದಾರೆ ನಮ್ಮ ನಾಡಿನ ಧ್ವಜ ನಮ್ಮ ರೆಸ್ಪೆಕ್ಟ್ ನಮಗೆ ಅಭಿಮಾನ ಕಾಂಗ್ರೆಸ್ ಅವರಿಗೆ ಟ್ರೈ ಕಲರ್ ನೋಡಿದ್ರೆ ನಮಗೆ ಅಭಿಮಾನ ಅಂತ ಒಂದು ಸಮಯದಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ಮಂತ್ರಿ ಈ ಧ್ವಜದ ಬಗ್ಗೆ ಮಾತಾಡ್ತಾರೆ ನನ್ನ ನಾಯಕರ ಬಗ್ಗೆ ಮಾತಾಡಿದ್ರೆ ಅವ್ರ ಮನೆಯಲ್ಲ ಅವ್ರ ಬೆಡ್ರೂಮ್ ಒಳಗೆ ತನಕ ನುಗ್ತೀವಿ ಹೋರಾಟ ಮಾಡ್ತೀವಿ ಇದು ಬರೀ ಶುರುವಾದ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಚೀಪ್ ಪೊಲಿಟಿಕ್ಸ್ ಗೆ ಬಲಿಯಾಗಲ್ಲ ಏನಿ ಮೊದಲೇ ಅಂತ ಅಲ್ಲ ಲಾಸ್ಟ್ ಸೆಷನ್ ಅಲ್ಲಿ ಏನ್ ಮಾತಾಡಿದ್ರು ಅವರು ಎಲ್ಲರೂ ಹೊಸ ಹೊಸ ಕಾಯ್ದೆ ತಗೊಂಡ್ಬಂದು ಜನಸಾಮಾನ್ಯರಿಗೆ ಉಪಯೋಗ ಆಗುವಂತದ ಕಾಯ್ದೆಗಳನ್ನ ತಗೊಂಡ್ಬನ್ನಿ ಅಂತಂದ್ರೆ ಇಲ್ಲ ನಾನು RSS ಕೊಟ್ಟಿದ ಕಾಯ್ದೆಗಳನ್ನ ತಗೊಂಡ್ಬರ್ತೀನಿ ಗೋ ಹತ್ಯೆ ಹಿಂದೂ ಧರ್ಮ ಇದೇನ್ರಿ ಬೇಕಂದ್ರೆ ಜನಗಳಿಗೆ ಇದು ಗೋ ಹತ್ಯೆ ಹಿಂದೂ ಧರ್ಮ ಎಲ್ಲದನ್ನು ಚಿಂದಿ ಚಿತ್ರಾನ ಅಂತ ಅಂದ್ಬಿಟ್ಟು ನೀವು ಸದನದಲ್ಲಿ ಮಾತಾಡ್ತೀರಾ ಅಂತ ಅಂದ್ರೆ ನಿಮ್ದೆಂತ ಹೊಲಸು ಬಾಯಿ ಇರಬೇಕು ನೀವು ಕೇಸರಿ ಧ್ವಜನ ನಾವು ಹಾರಿಸ್ತೀನಿ ಅಂತ ಹೇಳ್ತಿರಲ್ಲ ನೀವು ಒಬ್ಬ ಹಿರಿಯ ವ್ಯಕ್ತಿ ನೀವು ಎಂತ ಸ್ವಾತಂತ್ರ್ಯ ಹೋರಾಟಗಾರ ಇದ್ದಂತ ಹೇಳಿಕೆನ ನೀವು ಕೊಡ್ತೀರಾ ಇದು ಕೇವಲ ಬೆಂಗಳೂರಿನಲ್ಲಂತ ಅಲ್ಲ ನಮ್ಮ ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ನಲ್ಫಾಡ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲರೂ ನಿಮ್ಮ ವಿರುದ್ಧ ಪ್ರತಿಭಟನೆ ಇಳಿತಾರೆ ದಯವಿಟ್ಟು ಬಿಜೆಪಿನವರು ಇಂತ ಅವಿವೇಕ ಇಲ್ದಲೇ ಅವರಿಗೆ ಕೂಡಲೇ ರಾಜೀನಾಮೆ ಕೊಡಿಸಿ ಇಳಿಸಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಯುವ ಕಾಂಗ್ರೆಸ್ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಹೋರಾಟ ಇವತ್ತು ಏನು ಈಶ್ವರಪ್ಪನ ಮನೆ ಮುಂದೆ ಶುರುವಾಗಿದೆ ಯೂತ್ ಕಾಂಗ್ರೆಸ್ ನವರು ಗಲ್ಲಿ ಗಲ್ಲಿಯಲ್ಲಿ ಇವತ್ತು ಇಳಿಗಿ ಪ್ರತಿಭಟನೆಯನ್ನ ಮಾಡ್ತಾರೆ ಯಾಕಂದ್ರೆ ಇವತ್ತು ಅವರು ಮಾತಾಡಿರೋದು ಒಬ್ಬ ವ್ಯಕ್ತಿ ಮೇಲೆಲ್ಲ ಒಂದು ಪಕ್ಷದ ಅಧ್ಯಕ್ಷರ ಮೇಲೆ DK ಶಿವಕುಮಾರ್ ನಮ್ಮ ಆಸ್ತಿ ಅವರನ್ನ ಹೋಗೋಬಾರೋ ಅಂತ ಹೇಳಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ರು ಹಾಗೇನೆ ನೋಡಿ ಅವ್ರು ಜೈಲ್ಗೆ ಹೋಗ್ಬಿಟ್ಟು ಬಂದಿದ್ದಾರೆ ಇನ್ನೊಬ್ರು ಜೈಲ್ಗೆ ಹೋಗಿದ್ದಾರೆ ಅಲ್ಲ ಅವ್ರು ಅವ್ರ ವೈಯಕ್ತಿಕವಾಗಿ ಹೋಗಿರ್ತಾರೆ ನಿಮ್ ಯಾವ್ದು ದೇಶ ದ್ರೋಹಿ ಮಾಡಿ ಹೋಗಿಲ್ವಲ್ಲ ನಿಮ್ಮಂತ ಬಾವುಟನ ಹಾರಿಸ್ತೀನಿ ಅಂತ ಇಂತ ಹೇಳಿಕೆ ಕೊಟ್ಬಿಟ್ಟು ಹೋಗಿಲ್ವಲ್ಲ ಯಾರನ್ನು ಜೈಲಿಗೆ ನಿಮ್ಮ ಪಕ್ಷದಲ್ಲಿ ಯಾರ್ಯಾರು ಜೈಲ್ಗೆ ಹೋಗಿದ್ದಾರೆ ಏನ್ ಹೋಗಿದಾರೆ ಅದನ್ನ ನೋಡ್ಕೊಂಡು ಇನ್ನೊಬ್ರು ಪಕ್ಷದ ಮೇಲೆ ದಯವಿಟ್ಟು ಮಾತಾಡೋದನ್ನ ಕಲ್ತ್ಕೊಳ್ಳಿ ನೀವು ಇವತ್ ನಾವ್ ಏನ್ ಹೆಣ್ಮಕ್ಳುಗಳು ನಮ್ಗೆ ಅಸಹ್ಯ ಆಗ್ತಾ ಇದೆ ನಿಮ್ಮ ಸರ್ಕಾರದಿಂದ ನಮ್ಗೆ ಎಂತ ಅನ್ಯಾಯ ಆಗ್ತಿದೆ ಇವತ್ ನೋಡಿ ನಿಮ್ಮ ಪೊಲೀಸ್ ಇಲಾಖೆನವರು ಬಟ್ಟೆ ಹರಿಯೋ ತರ ನಮ್ನ ಎಳಿತಾರೆ ಅಂತ ಅಂದ್ರೆ ನಾವೇನು ನಿಮ್ಮ ಮನೆ ಬಾಗ್ಲು ನಿಮ್ಮ ಪರ್ಸನಲ್ ನಿಮ್ಮ ಹೆಂಡತಿ ಯಾರ ಜೊತೆ ಇದಾರೆ ನಿಮ್ಮ ಮಕ್ಳು ಯಾರ ಜೊತೆ ಇದಾರೆ ಅಂತ ಕೇಳೋದಿಕ್ಕ ಬಂದಿದೀವಿ ನಾವು ನಮ್ಮ ಹಕ್ಕನ್ನ ನಾವು ಕೇಳೋದಿಕ್ ಬಂದಿರ್ತೀವಿ ಯಾರ್ಯಾರು ಯುವಕರು ಇದು ಬರೀ ಕಾಂಗ್ರೆಸ್ ನ ಹೋರಾಟ ಅಂತ ಅನ್ಕೊಂಡ್ಬೇಡಿ ಇನ್ನು ಮುಂದೆ ತಮ್ಮ ಮನೆ ಬಾಗ್ಲಿಗೂ ಇಂತ ಒಂದು ತೊಂದರೆಗಳು ಬರುತ್ತೆ ದಯವಿಟ್ಟು ಹೆಚ್ಚು ಎತ್ಕೊಂಡು ಇಂತ ಇಂತ ಸಚಿವರನ್ನ ಕೂಡಲೇ ರಾಜೀನಾಮೆಯಿಂದ ಇಳಿಸೋ ತರ ಎಲ್ಲರೂ ಕೂಡ ಹೋರಾಟ ಮಾಡ್ಬೇಕಾಗಿದೆ ಬರೀ ಸಚಿವರಿಂದ ಅಲ್ಲ ಅವ್ರನ್ನ ಇಳಿಸಬೇಕಾಗಿರೋದು ಅವರನ್ನ ಒಬ್ಬ ಸಾಮಾನ್ಯ MLA ಆಗೂ ಕೂಡ ಬಿಡಬಾರ್ದು ಯಾಕಂದ್ರೆ ಅವರು ಧ್ವಜದ ಬಗ್ಗೆ ಮಾತಾಡಿದ್ದಾರೆ ನಮ್ಮ ರಾಷ್ಟ್ರದ ಧ್ವಜ ನಮ್ಮ ಹೆಮ್ಮೆ ನಮ್ಮ ಇಂಡಿಯನ್ ಫ್ಲಾಗ್ ಅದನ್ನ ತೆಗೆದು ಇವರು ಯಾವ್ದೋ ಕೇಸರಿಯನ್ನ ಆರಿಸ್ಬೇಕು ಅಂತಾರಲ್ಲ ಎಲ್ಲಿ ನ್ಯಾಯ ಇದು ನಿಮಗೆ ಕೇಸರಿ ಮೇಲೆ ನಿಮಗೆ ಅಷ್ಟು ಪ್ರೀತಿ ಇದ್ರೆ ನಿಮ್ ಮನೆ ಮೇಲೆ ಆರಿಸ್ಕೊಳ್ಳಿ ನೀವು ನಮ್ಮ ರಾಷ್ಟ್ರದ ಧ್ವಜದ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ ನಮ್ಮ ಮಹಿಳೆಯರ ಮೇಲೆ ಕೈ ಮಾಡಕ್ಕೆ ನಿಮ್ಮ ಪೊಲೀಸ್ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ ನನ್ನ ಮೇಲೆ ಹಲ್ಲೆ ಮಾಡಕ್ಕೆ ನಿಮ್ಗೆ ಯಾವುದೇ ಹಕ್ಕಿಲ್ಲ ಈ ಹೋರಾಟ ಇವತ್ತು ಇಲ್ಲಿ ಶುರುವಾದ ಇನ್ ಮುಂದೆ ಏನೇನಾಗುತ್ತೆ
ಯೂತ್ ಕಾಂಗ್ರೆಸ್ ನಷ್ಟ ಬಿಜೆಪಿ ಸರ್ಕಾರಕ್ಕೆ. ಎಲ್ರಿಗೂ ಜಗಳ ಬಿಡಿ ಸಾಕು.